ಆತ್ಮೀಯ ಎಚ್ 16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ವಯಮ್ಮಾಯ್ ಅಥವಾ ಮಲ್ಲಪ್ಪ ಜ್ಯೋತವ. ಚುನಾವಣೆ ಮೇಲೆ ಚುನಾವಣೆ ಬರೋದ್ರಿಂದಾಗೆ ನಮ್ಮ ಮೋದಿಯವರು ಒಮ್ಮೆ ಮಾಡಿಬಿಡ್ರಿ 5 ವರ್ಷಕ್ಕೊಮ್ಮೆ ಅಂತೇಳಿ ನಿರ್ಧಾರಕ್ಕೆ ಬಂದಿದ್ದಾರೆ. ಅಸಲು ಈಗ ಅಲ್ಲಿ ಪಾರ್ಲಿಮೆಂಟ್ದಾಗ ಸಾಕಷ್ಟು ಚರ್ಚೆನೂ ನಡೆಸಿದ್ದಾರೆ. ಆದರೆ ಇದಕ್ಕೆ ಪರ ವಿರೋಧ ಎಲ್ಲ ನಡೆದವು. ಅದು ಒಂದು ರೀತಿ ಅವ್ರು ಹೇಳೋದು ಸತ್ಯದ ಇಲ್ಲಂತಲ್ಲ. ಆದರೆ ಈ ಚುನಾವಣೆಗಳು ಪ್ರಾಮಾಣಿಕವಾಗಿ ನಡೀತಾ ಇದ್ದಾವೆ ಅಂತ ಹೇಳೋದು ದೊಡ್ಡ ಪ್ರಶ್ನೆ ಇದೆ. ನೀವು ಒಮ್ಮೆ ಮಾಡಿರಿ, 100 ಸಲಾರ ಮಾಡಿರಿ, ಮೇಲ್ಮೇಲಾರ ಮಾಡಿರಿ, ಯಾವಾಗಾರ ಮಾಡಿರಿ, ಒಟ್ಟು ಮಾಡಿರಿ. ಚುನಾವಣೆ ಎನ್ನುವುದು ಈ ಪ್ರಜಾಪ್ರಭುತ್ವ ಉಸಿರು, ನಮ್ಮ ಸಂವಿಧಾನದ ಏನಪ್ಪ ಅಂತಂದ್ರೆ ಬೆನ್ನೆಲುಬು. ಈ ಚುನಾವಣೆ ಪ್ರಾಮಾಣಿಕವಾಗಿರಬೇಕು. ದುಡ್ಡು ಹಂಚಬಾರ್ದು, ಸೆರೆ ಹಂಚಬಾರ್ದು, ವಿಶೇಷ ಏನಪ್ಪ ಅಂದ್ರೆ ಆಮಿಷಗಳನ್ನು ಒಡ್ಡಬಾರ್ದು ಅಂತ ಕಾನೂನು ಸಾಕಷ್ಟು ಅದ ರೀ. ಆದರೆ ಕೆಲವೊಂದು ಜನ ಹಿಡಿತಾರೆ, ಕೆಲವೊಂದು ಜನ ಸಿಗ್ತಾರೆ. ಸಿಕ್ಕವ ಕೊಡಂಗೆ ಆಗ್ತಾನೆ, ಸಿಗದೇ ಇದ್ದವ ದೊಡ್ಡ ಹಂಗೆ ಆಗ್ತಾನೆ. ಇಲ್ಲಿ ಸಿಕ್ಕೊಂಡಿದ್ದಾನೆ ಮಹಾರಾಷ್ಟ್ರದ ಈ ಚುನಾವಣೆ ಇದರಿಂದ ಅಂದರೆ ನಿನ್ನೆ ಸಿಕ್ಕೊಂಡಿದ್ದಾನೆ ನಮ್ಮ ತಾವಡೆ ಅನ್ನುತ್ತಿರುವಂಥ BJP ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವಿನೋದ್ ತಾವಡೆ. 5 ಕೋಟಿ ರೂಪಾಯಿ ಹಂಚಾಗಿದ್ದಾಗ ಸಿಕ್ಕಿಬಿಟ್ಟಿದಾರ ಅಂಥೇಳಿ ರಿಪೋರ್ಟ್ಸ್ ಬರ್ತಾಯಿದ್ದವು. ಹಿಂಗೆ ಅನೇಕ ಕಡೆ ಅದಾವ್ರಿ, ಬರೀ ಅವರೊಬ್ಬರಲ್ಲ, ಕಾಂಗ್ರೆಸ್ಗಳು ಅನ್ನಿಸ್ತಾರೆ. ಇವತ್ತೇನು ರಾಹುಲ್ ಗಾಂಧಿ ಅವ್ರು ಪಿಕಪ್ ಮಾಡ್ತಾರೆ, ಏ ಇಲ್ಲ ಇದು 5 ಕೋಟಿ ಎಲ್ಲಿದು ಒಂದು ಪ್ರಶ್ನೆ ಮಾಡ್ತಾಯಿದ್ದಾರೆ ಮೋದಿ ಅವರಿಗೆ, ಮತ್ತು ಕಾಂಗ್ರೆಸ್ಗೆ ಹಂಚಿಲ್ಲೇನ್ರಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇವತ್ತು ಇದು ಕಾಮನ್ ಆಗಿಬಿಟ್ಟದ ರೀ. ಚುನಾವಣೆ ಅಂದ್ರೆ ದುಡ್ಡು ಹಂಚೋದು, ಆರಿಸೋದು, ಆಯ್ಕೆ ಆಗಿ ಹೋಗಿಬಿಡೋದಪ್ಪ. ಮುಂದೆ ದುಡ್ಡು ಎಲ್ಲಿ ಬರ್ತದೆ? ಮುಂದೆ ಆಯ್ತು ಅಧಿಕಾರ ಬರ್ತದೆ, ಅಧಿಕಾರದಾಗ ಹೆಂಗೆ ಹೊಡೆದು ಬಿಟ್ಟುಬಿಡೋದು ಸಿಕ್ಕಂಗೆ, ಲಕ್ಷ ಕೊಟ್ಟೆ ಆಗೋದು. ಹೀಗಾಗಿ ಇಡೀ ದೇಶದ ರಾಜಕೀಯ ವ್ಯವಸ್ಥೆ ಏನಾಗಿದೆಪ್ಪ ಅಂತಂದ್ರೆ ಇವತ್ತು ಈ ಚುನಾವಣೆಗಾಗಿನ ಹದಗೆಟ್ಟು ಹೋಗ್ಯದಂತ. ಚುನಾವಣೆ ಬೇಕು, ಇದರಲ್ಲಿ 2 ಮಾತಿಲ್ಲ. ಯಾಕಪ್ಪ ಅಂದ್ರೆ ಇವತ್ತು ನಾವು ರಾಜತ್ವದ ಅಡಿಯಲ್ಲಿಲ್ಲ. ಯುದ್ಧ ಮಾಡಿ ಖಡ್ಗ ತೊಗೊಂಡು, ಬಂದೂಕು ತೊಗೊಂಡು, ಬ್ರಿಟಿಷ್ ಕಾಲದಲ್ಲಿ ಯುದ್ಧ ಮಾಡಿ ಗೆಲ್ಲುವಂಥದ್ದು ಇವತ್ತಿಲ್ಲ. ಅದನ್ನು ನಾವು ಬಿಟ್ಟಿದ್ದೀವಿ, ಹಿಂಸೆ ಬೇಡಪ್ಪ ಅಂತಾರೆ. ನಾವೊಂದು ಶಾಂತಿಯುತವಾದ ಸಮಾಜ ಕಟ್ಟಿದ್ದೀವಿ, ಭಾಳ ಸಂತೋಷ ವಿಷಯ. ಒಬ್ಬರಿಗೆ ಒಂದ ಮತ ಅಂತ ರಾಜಕೀಯ ಹಕ್ಕನ್ನು ನಾವು ಮಾಡ್ಕೊಂಡಿದ್ದೀವಿ, ಅದು ಉತ್ತಮವಾದದ್ದು, ಜನ ಅತ್ಯಂತ ಉತ್ತಮ. ಅದು ದುರಂತ ಏನಾಯಿತಪ್ಪ ಅಂದ್ರೆ ಒಂದು ಇಲ್ಲ ಆರ್ಥಿಕ ಸಮಾನತೆ ಬರಲಿಲ್ಲರಿ, ಇದು ದೊಡ್ಡ ದುರಂತ. ಕೆಲವೇ ದುಡ್ಡು ಸಿಗೋದ್ರಿಂದಾಗೆ ಆ ದುಡ್ಡನ್ನು ದುರುಪಯೋಗ ಆಗುವಂಥದ್ದು ಬಂದುಬಿಡಿ. ಹೀಗಾಗಿ ಒಂದು ಕಡೆ 1 ಲಕ್ಷ ಕೋಟಿಯೋ, 1,000 ಕೋಟಿಯೋ, 500 ಕೋಟಿಯೋ ಹಿಂಗೆ. ಇನ್ನೊಬ್ಬರ ಕಡೆ ಚಾಕ್ ರೊಕ್ಕ ಇರೋದಿಲ್ಲ, ಚಾಕಿ ಕುಡಿಸ್ತೀನಿ, ನನಗೊಂದು ಚುಟ್ಟ ಕುಡಿಸ್ತೀನಿ, ನನಗೊಂದು ಸಿಗರೇಟ್ ಕುಡಿಸ್ತೀನಿ ಅನ್ನುವಂಥ ಪರಿಸ್ಥಿತಿ. ಒಂದು 90 ಕೊಡ್ತೀನಿ ಅನ್ನುವಂಥ ಪರಿಸ್ಥಿತಿ. ಈ ಇಂಬ್ಯಾಲೆನ್ಸ್, ಇಂಥ ಜನ 90% ಇದ್ದಾರೆ ಈ ದೇಶದಲ್ಲ. ಹಸುವಿಗಾಗಿ ಒದ್ದಾಡೋರು, ಒಳ್ಳೆ ಬದುಕಿಲ್ಲದಂಥವ್ರು, ನಾಳೆ ಏನು ಚಿಂತೆ ಮಾಡೋರು, ಪಾಪ ಇವರಿಗೆ ದುಡ್ಡು ಕೊಟ್ಟರೆ ಸಾಕು ಬೇಕಾದ ಕೆಲಸ ಮಾಡ್ತಾರೆ. ಕೆಲವೊಂದು ಕಡೆ ನಾವು ಸಾಕಷ್ಟು ಸಲ ನೋಡಿದ್ದೀವಿ, ಕೆಲವೇ ಕೆಲವು ದುಡ್ಡಿಗೆ ಕೊಲೆಗಳನ್ನು ಸಹಿತ ಮಾಡುವಂಥ ಜನ ಇದ್ದಾರೆ, 1,000 2,000 ಸಹಿತ ಮಾಡುವಂಥವ್ರು ಇದ್ದಾರೆ. ಇದು ಯಾಕೆ ಹಿಂಗಾಗಿದೆ ಅಂದರೆ ಈ ದುಡ್ಡು ಅಸಮಾನವಾಗಿ ಹಂಚಿದ್ದೆ. ಇದಕ್ಕಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಇನ್ನೂ ಉಂಡಿದ್ದಾರೆ. ಅವರು ಎಲ್ಲಿವರೆಗೆ ಆರ್ಥಿಕ ಸಮಾನತೆ ಬರೋದಿಲ್ಲವೋ ಅಲ್ಲಿ ತನಕ ನಮ್ಮ ಪ್ರಜಾಪ್ರಭುತ್ವ ಯಶಸ್ವಿ ಅಲ್ಲ. ಇವತ್ತು ದುಡ್ಡಿನಿಂದ ನಮ್ಮ ಪ್ರಜಾಪ್ರಭುತ್ವನ ಕೊಂಡುಕೊಳ್ಳುವಂಥ ದುರಂತ ಇವತ್ತು ಬಂದುಬಿಟ್ಟದ ನಮಗೆ. ಅದಕ್ಕೆ ರಾಹುಲ್ ಅವ್ರು ಟೀಕಾ ಮಾಡಿ, ಇವತ್ತು ರಾಹುಲ್ ಅವ್ರು ಇನ್ನೂ ಸಜ್ಜನರು ಇರುವುದಿಲ್ಲ ಅಂತಲ್ಲ, ರಾಹುಲ್ರು ಹೇಳೋದ್ರೆ ಸತ್ಯನೂ ಅದು ಇಲ್ಲಂತಲ್ಲ. ಹಾಗಿದ್ರೆ ಮೋದಿಯವ್ರು ಹೇಳ್ತಾರೆ, ಅವರು ಸುಳ್ಳು ಹೇಳ್ತಾ ಇಲ್ಲ, ಅವರು ಇವ್ರ ಮೇಲೆ ಆರೋಪ ಮಾಡ್ತಾರೆ. ನಿಮ್ಮಲ್ಲಿ ವೈದ್ಯ ನೀವು ಮಾಡ್ತಾರೆ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಹಂಚಲಿ ಇರೋ ದುಡ್ಡು ಗ್ಯಾರಂಟಿ ಕೊಟ್ಟರು. ಗ್ಯಾರಂಟಿ ಅಂದರೆ ನೀವು ದುಡ್ಡಿನ ರೂಪಣ, ದುಡ್ಡು ಹಂಚೋದು ಇವತ್ತು ನೋಡೋದು. ಪ್ರತಿಯೊಬ್ಬ ರಾಜಕಾರಣಿ, MLA ಮತ್ತಾರು, ಈವನ್ ಇವತ್ತು ಮುನ್ಸಿಪಾಲ್ಟಿ ಸಣ್ಣ ಸಣ್ಣ ಅಥವಾ ಗ್ರಾಮ ಪಂಚಾಯತಿ ಸದಸ್ಯರ ಆಯ್ಕೆ ಮಾಡೋ ಸಹ ದುಡ್ಡು ಹಂಚೋದು, ದುಡ್ಡು ಹಂಚೋದು, ಪಾರ್ಟಿ ಮಾಡೋದು, ಪಾರ್ಟಿ ಮಾಡೋದು. ಈ ಪಾರ್ಟಿ ಮಾಡಿಸ್ಕೊಳ್ಳೋಂಥ ದುಡ್ಡು ಹಂಚಿದಂಥ ವ್ಯಕ್ತಿ ಆಯ್ಕೆ ಆದಪ್ಪ ಅಂದ್ರೆ ಆ ದುಡ್ಡು ಎಲ್ಲಿ ಸಂಗ್ರಹ ಮಾಡವ? ನಮ್ಮ ಟ್ಯಾಕ್ಸ್ ಬಂದಂಥ ದುಡ್ಡನ್ನ ಅವ್ರು ಸಂಗ್ರಹ ಮಾಡೋ, ನಮ್ಗೆ ಬಂದಂಥ ಸ್ಕೀಮ್ಗಳನ್ನು ಅಲ್ಲೇ ಹೊಡೆಯವ. ಅದನ್ನು ಹೊಡೆದ ತನ್ನ ಗಂಡು ತುಂಬಿಕೊಳ್ಳವ, ತಮ್ಮವ್ರ ತಮ್ಮ ಬೇಕಾದಂಥವ್ರು ಶ್ರೀಮಂತ ಆಗವ. ಇದು ಸಹಿತ ನಮ್ಮಲ್ಲಿ ತಿಳುವಳಿಕೆಲ್ಲೇನ್ರಿ ಅಂತ ಒಂದು ಅನಿಸ್ತದೆ. ತಾವಡೆ ಅನ್ನೋದು 5 ಕೋಟಿ ಹಂಚಿದ ಸಿಕ್ಕಿದ ಆರೋಪ ಮಾಡಿದಾರೆ, ಅವ್ರು ತಪ್ಪಿಸಿಕೊಳ್ತಾರೆ. ಏನು ಪ್ರಶ್ನೆ ತೊಳಗಿಂದ ಇಲ್ಲ, ಅವ್ರ ದುಡ್ಡ, ಇವ್ರ ದುಡ್ಡ, ಅಲ್ಲಿ ದುಡ್ಡ, ಇಲ್ಲಿ ದುಡ್ಡು, ಎಲ್ಲ ಜಾತ್ರೆ ಮಾಡಿ ಹೋಗಿ ಬಿಟ್ಬಿಡ್ತಾರೆ. ಅದು ಸಿಗೋದೇ ಇಲ್ಲ, ಎಲ್ಲರೂ ಅವರೇ ಇದಾರಲ್ರಿ, ಎಲ್ಲರೂ ಹಂಚಾರ ಅಂದ್ಕೊಂಡು ಅವ್ರೊಬ್ಬರೊಬ್ಬರು ಉಳಿಸ್ಕೊಳ್ತಾರೆ. ಇದರಿಂದಾಗಿ ಇಡೀ ದೇಶದ ವ್ಯವಸ್ಥೆ ಏನಾಗಿಬಿಟ್ಟದಪ್ಪ ಅಂದ್ರೆ ಕೇವಲ ಕೋಟ್ಯಾಧೀಶರು, ಲಕ್ಷಾಧೀಶರು, ನಗರಸಭೆ ಅಂತಂದ ಬಂದು ಅಥವಾ ಮುನ್ಸಿಪಾಲ್ಟಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂತು ಲಕ್ಷಾಧೀಶರು ಆಗ್ತಾರೆ. ಇನ್ನು MLAಗಳದ್ದು ಬಂತು ಕೋಟ್ಯಾಧೀಶರೇ. ಒಬ್ಬ MLA ಇವತ್ತು ಆಗಬೇಕಾದ್ರೆ ಮಿನಿಮಮ್ 10-15 ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಅನ್ನೋಂಥ ವಾತಾವರಣ ಅದು. ಇನ್ನು MPದಂತೆ ಮಾತಾಡೋಗಿಲ್ಲ, ಹಂಗೆ ನೀರು ಸುರಿದಂಗೆ ಸುರು ರೊಕ್ಕ ತೆಗಿತದೆ. ಮತ್ತು ಹಂಗೆ ಆದಾಗ ಮತ್ತು ದುಡ್ಡು ಪಾಪ ಹುಡುಕೊಳಕ್ಕೆ ಗುದ್ದಾಡೋಣ, ಅವ್ರ ತಪ್ಪು ಅಂತಲ್ಲಾಗ ಆಗುದಿಲ್ಲ. ಇದಕ್ಕೆ ಅಂದರೆ ಆರ್ಥಿಕ ಅಸಮಾನತೆ ಇವತ್ತು ನಮ್ಮಲ್ಲಿ ಸಾಕಷ್ಟು ಅದ. ಇದಕ್ಕೆ ಕಾರಣ ಯಾರಂದ್ರೆ ನಮ್ಮ ರಾಜಕೀಯ ವ್ಯವಸ್ಥೆ ಮಾಡಿದವರು, ನಮ್ಮ ಬುದ್ಧಿವಂತರು, ಇವರೇ ರೀ ಪ್ರಾಮಾಣಿಕತೆ ಹೆಸರಲ್ಲಿ ದಂಧೆ ಮಾಡುವಂಥವ್ರು.
ಇದನ್ನು ನಾವು ಹೋಗಲಾಡಿಸ್ಬೇಕಾದ್ರೆ ಏನು ಮಾಡ್ಬೇಕು ಅಂದ್ರೆ ಮತ್ತೆ ಹೊಳೆ ಬರೋದಿಲ್ಲ ಮದ್ದಾರಿಗೆಲ್ಲ. ಮದ್ದಾರ ನೀವು ಹೆಸರು ಕೊಡ್ರಿ, ನಿಮ್ಗೆ ದುಡ್ಡು ಅಂಚೆ. ಈಗ 5 ಕೋಟಿ 10 ಕೋಟಿ ಹಂಸ್ತಾರ, ನಾಳೆ ಗೆದ್ದು ಬಂದ ಮೇಲೆ 5 ವರ್ಷ ಆಳ್ತಾರೆ ನಿಮ್ಮನ್ನು. 5 ವರ್ಷ ಅವ್ರು ಏನು ಗಳಿಸ್ತಾರೆ ಏನಿಲ್ಲ. ಹೀಗಾಗಿ ಈ ದೇಶ ಏನಾಗಿಬಿಡುತ್ತಪ್ಪ ಅಂದ್ರೆ ಕೇವಲ ಈ ದೇಶದ ಬುದ್ಧಿವಂತ ವರ್ಗ ಅಂದ್ರೆ 10% ಜನ ಮಾತ್ರ ಇಡೀ ವ್ಯವಸ್ಥೆನ ತಪ್ಪ ಆಗ್ತಕೊಂಡ್ರ. ಅದ್ರಾಗ ಮತ್ತು ಈ ಕಾರ್ಪೊರೇಟ್ಗಳು ಎಷ್ಟದಾರೆ ರೀ, ಆಲ್ ಓವರ್ ಇಂಡಿಯಾದ್ರೆ ಒಂದು 500 ಜನ ಇದ್ದಾರೆ. 500 ಜನಕ್ಕೆ ಕೈಯೊಳಗೆ 1000 ಕೋಟಿಗಳು, ಕೆಲವೊಬ್ಬರು 1,00,000 ಕೋಟಿಗಳು ಗಳಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಇದಂದ್ರೆ ಏನಪ್ಪ, ಸುಮ್ಮನೆ ದಾನ ಮಾಡಿದಂಗೋ, ಮತ್ತೇನೋ ಮಾಡಿದಂಗೋ, ವರ್ಷ ಊಟ ಹಾಕಿದಂಗೋ, ಸಾಲಿ ತೆಗೆ ಪುಗಟ್ಟು ಕಲಸಲ್ಪ ಅಂದಂಗೋ. ಇವತ್ತು ನೋಡ್ರಿ, ನಮ್ಮ ಅಂಬಾನಿ ಅವ್ರ ಮಿಸ್ಸಸ್ ಒಂದು ದೊಡ್ಡ ಕಾಲೇಜ್ ತೆಗೆದಾಳ, ಅಲ್ಲಿ ಕಲಿಬೇಕಪ್ಪ ಅಂದ್ರೆ 1,00,000 ಖರ್ಚು ಮಾಡ್ಬೇಕು ನೀವು. ಏ ಆದರೂ ಸಮಾಜಸೇವೆ ಮಾಡತ್ತಿರು ಅಂದ್ರೆ ಒಂದು 4 ಹುಡುಗರು ಫ್ರೀ ಕೊಡ್ತಾರೆ, ಮತ್ತೇನೋ ಮಾಡಿದ್ರೆ ಭಾಳ ದೊಡ್ಡ ಮನುಷ್ಯರು ತಿಳುವಂಥ ಪ್ರಸಂಗ ಬಂದದ್ದು. ಆದರೆ ಇವ್ರಿಗೆ ಈ ದುಡ್ಡು ಇಲ್ಲಿ ಎಲ್ಲಿದ್ದು ಬಂತು ಅಂತ ಯಾರು ಕೇಳ್ತಾನೆ ಇಲ್ಲ. ಅವರೊಬ್ಬರಲ್ಲ, ಎಲ್ಲರೂ ಭಾಳ ಚೆನ್ನಾಗಿದ್ದಾರೆ ಇಲ್ಲ. ಅದಕ್ಕೆಲ್ಲ ಕಾರಣ ಮತ್ತೆ ಚುನಾವಣೆಗೆ ಬರಬೇಕಾಗುತ್ತೆ. ಇದರ ಎಲ್ಲ ಸಮಸ್ಯೆಗಳ ಮೂಲ ಕಾರಣ ಚುನಾವಣೆ. ಚುನಾವಣೆ ರಾಜಕಾರಣಿಗಳು ಮತ್ತು ನಾವು ರಾಜಕಾರಣಿಗಳಿಗೆ ದುಡ್ಡು ಹಸ್ತಾರೆ, ಅದು ನಾವೇ ತೋಬೇಕು ರೀ. ನಾವು ಇವತ್ತು ಜಾಗೃತಿ ಆಗಬೇಕಾಗಿದೆ. ಯಾವಾಗ ಜಾಗೃತಿ ಆಗ್ತೀವಿ ನಾವು? ಎಲ್ಲಿವರೆಗೆ ಮತದಾರ ಜಾಗೃತಿ ಆಗೋದಿಲ್ಲವೋ ಅಲ್ಲಿವರೆಗೆ ಈ ವ್ಯವಸ್ಥೆ ಕಿತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಅಂಥ ಅಂಬೇಡ್ಕರ್ ಬರಲಿ, ಗಾಂಧಿ ಬರಲಿ, ಮತ್ತಾರು ಬರಲಿ, ಯಾವುದೇ ದೇವಾಲಯ ದೇವತೆಗಳು ಬಂದರೂ ಇಲ್ಲಿ ಏನಪ್ಪ ಅಂದ್ರೆ ಸಮಾನತೆ ಅನ್ನೋ ಒಂದು ಕನಸು ಹೇಳೋದಷ್ಟೇ ರೀ. ನಮ್ಮ ಹತ್ರ ನಿಮ್ಮ ಮುಂದೆ ಕೂತು ಮಾತಾಡೋಕ್ಕಿತ್ತೀವಿ, ನೀವು ಕೇಳ್ತೀರಿ, ಮುಗಿದ್ಕೊಳ್ಳೋ ಹೇಳಿದಾರೆ ಏನೋ ಹೇಳಿದ್ರೆ ಕೇಳ್ತಿ ಈಗ ಬಿಟ್ಬಿಡ್ತೀರಿ. ಇದು ತಪ್ಪಬೇಕಾಗಿತ್ತಪ್ಪ ಅಂದ್ರೆ ಪ್ರತಿಯೊಬ್ಬರು ಪ್ರಾಮಾಣಿಕ ಆಗಬೇಕು. ಇಲ್ಲಾಂದ್ರೆ ನೀವು ಎಂದೂ ಸಮಾನತೆ ಪಡಲಿಕ್ಕೆ ಸಾಧ್ಯ ಇಲ್ಲ, ಎಂದೂ ಎಲ್ಲರೂ ಮ್ಯಾಲೆ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲರೂ ಹೊಲಸು ವಿಚಾರ ಮಾಡೋದು ಎಂದು ಕೂಡ ಯಾರ ಟ್ರಿಪ್ಗೆ ಹಾಕಲಿ, ಹೆಂಗೆ ಡಬ್ಬ ಹಾಕಲಿ, ಏನು ಮಾಡಲಿ, ಇದನ್ನು ವಿಚಾರ ಮಾಡೋದು ಹೆಂಗೆ, ಎಲ್ಲಿ ಸಿಗ್ತಿತ್ತು ರೊಕ್ಕ, ಏನು ಮಾಡಲಿ, ಹೆಚ್ಚು ಸಿಗ್ತೈತಿ, ಗಳು ದುಡ್ಡಿಗೆ ಬೇನ ಹತ್ತಿಬಿಡೋದು, ಮತ್ತು ಮ್ಯಾಲೆ ಬೋಧನೆ ಮಾಡೋದು ದುಡ್ಡಿಗೆ ಬೇನ ಹತ್ತಬೇಡ್ರಿ ಅಂತ ಹೇಳೋದು, ಕರ್ಮ ಮಾಡಿರಿ 4% ನಿಮ್ಮ ಪ್ರತಿಫಲ ಅಂತ ಹೇಳೋದು. ಅದು ನಮ್ಮ ಕರ್ಮನ್ಯವಾಧಿಕಾರಸ್ಥೆ ಅಂತೇಳಿ ಕರ್ಮ ಮಾಡಿ ಗಿಪ್ಪಿದ್ ಬಿಡ್ರಿ, ಪಗಾರ ಯಾವಾಗ ರೀ, ದುಡ್ಡು ಬಂದು ಪಗಾರ ಕೇಳಿದಪ್ಪ ಅನ್ನೋ ಸಹಿತ ಇವತ್ತು ಒಂದು ದೊಡ್ಡ ಪ್ರಶ್ನೆ ಆಗಿದ್ರಿ. ಒಂದು ಕಡೆ ಅಂತ ಸಿದ್ಧಾಂತ, ಇನ್ನೊಂದು ಕಡೆ ಇದು ಹೇಳೋದು ಉತ್ತಮ ಬದ್ನೆಗೆ ತಿನ್ನಬೇಡ್ರಿ ಅಂತೇಳಿ. ಆದರೂ ಏನಕ್ಕಾಗಿ ಬದ್ನೆಗೆ ತಿನ್ನಾಗ ಎಲ್ಲರೂ ಪ್ರಯತ್ನ ಮಾಡೋದು ಅಂದ್ರೆ ಇವತ್ತು ಈ ಮತದಾನ ಪದ್ಧತಿ ಏನದಲ್ಲ ಇದು ಕಂಪ್ಲೀಟ್ಲಿ ತಪ್ಪ, ರಾಂಗ್ ಅದ. ನೀವು 5 ವರ್ಷಕ್ಕೊಮ್ಮೆ ಚುನಾವಣೆ ಮಾಡಿರಿ, ದಿನ ಚುನಾವಣೆ ಮಾಡಿರಿ, ಇವ್ರು ಬರೋರು ನೋಡ್ರಿ, ದುಡ್ಡು ಹಚ್ಚಾಕವ್ರು ಬರ್ತಾರೆ, ದುಡ್ಡು ತೊಳಗೆ ನಿಲ್ತಾರೆ. ಭಾಳ ಸಲ ಚರ್ಚೆ ಮಾಡಿದೆ, ನೀವು ಚಲೋ ವೆಲ್ ಎಜುಕೇಟೆಡ್ ಅಂತ ತಿಳ್ಕೊಂಡವ್ರು, ಚಲೋ ಪ್ರೊಫೆಸರ್ ಅಂತಾರೆ ಅಂತ ಅಂತಾರೆ ಇದ್ದಂಥವ್ರು, ಏ ನಮ್ಮನ್ನ 10 ಊಟದವ್ರು ಏನು ಕುಡಿದಿರಿ ಅಂತ ಹೇಳ್ತಾರೆ. ಇದು ದುರಂತ. ಇಂಥವ್ರು ಕಲಿತವ್ರ ಬಗ್ಗೆ ನಾವು ಚಲೋ ರಾಜನೀತಿಯನ್ನು ಓದಿದವರು, ರಾಜ ಶಾಸ್ತ್ರವನ್ನು ಓದಿದವ್ರು ಅಂತ ಮಾಡ್ತಾರೆ ರೀ, ಸಾಯ ಇದ್ರು ಪೊಲಿಟಿಕಲ್ ಸೈನ್ಸ್ ಹಿಸ್ಟ್ರಿ ಎಕನಾಮಿಕ್ಸ್ ಓದಿದವ್ರು ಅಂತ ಮಾಡ್ತಿರ್ತಾರೆ. ಇಲ್ಲಾಂದ್ರೆ ಓಟ್ ಹಾಕಿದ್ರು ಮನ್ಯಾಗ ಗಪ್ಪ ಕೂತ್ ಬಿಡ್ತಾರೆ. ಇದು ತಪ್ಪ, ಅದು ತಪ್ಪ. ಓಟ್ ಹಾಕೋದು ನಮ್ಮ ಜನಮಸಿದ್ಧ ಹಕ್ಕ್ರಿ, ಅದು ಯಾವ ಯೋಗ್ಯದಾರ ನಮ್ಮ ಆಳಾಗ ಯಾವುದ್ರ ಗೊತ್ತಾಗಬೇಕಲ್ಲ, ನಮಗೆ ಯಾರನ್ನೂ ಆಳೆ ಹೊಕ್ಕಲ್ಲಿ ಕೂಡಿಸಿದೆಪ್ಪ ಅಂತಂದ್ರೆ ಮತ್ತೆ ಇವತ್ತು ಆಗೈತಲ್ಲ, ನಿರುದ್ಯೋಗ ಹೆಚ್ಚಾಗೈತಿ, ಬಡತನ ಹೆಚ್ಚಾಗೈತಿ, ಸ್ಕೂಲ್ಗಳಿಲ್ಲ ಮಕ್ಕಳಿಗೆ ಕಲಿಯೋದಕ್ಕೆ, ಒಳ್ಳೆಯ ವ್ಯವಸ್ಥೆ ಇಲ್ಲ, ಹಸಿವಿನ ಸಾಯಿಲೆಗೆ ಹೆಚ್ಚಿದ್ದೀವಿ, ಜಗದಲ್ಲಿ 111 ನಂಬರ್ 130 ನಂಬರ್ಗೆ ಬಡತನಕ್ಕೆ ಬಂದಿರ್ತಿದ್ವಿ. ಹೇಳಿದ್ವಿ ನಾವು, ಇಲ್ಲರಿ ನಾವು ಶ್ರೀಮಂತರಾಗ್ತಾ ಇದ್ದೀವಿ, 5 ದಿನ ಬರ್ತೀವಿ, 4ಕ್ಕೆ ಬಂದ್ವಿ, ನಾಳೆ 3ಕ್ಕೆ ಬರ್ತೀವಿ, ಅದನ್ನು 2ಕ್ಕೆ ಬರ್ತೀವಿ, ಆಮೇಲೆ 1ಕ್ಕೆ ಬರ್ತೀವಿ, ಹೇಳ್ತೀವಿ ನಾವು ಅಷ್ಟ. ಯಾರೋ ಕೆಲವು ಶ್ರೀಮಂತರಲ್ಲ, ಇಡೀ ದೇಶ ಶ್ರೀಮಂತ ಆದಂಗಲ್ಲ, ಯಾವನೋ ಒಬ್ಬರಿಗೆ ದೇಶದಾಗ ಭಾಳಷ್ಟು ನೋಟ್ ತುಂಬಿದ್ರೆ ಇಡೀ ಎಲ್ಲರಿಗೂ ನೋಟ್ ಬಂದಂಗಂತಲ್ಲ. ಅದಕ್ಕೆ ಇವತ್ತು ಏನಾಗಿದೆಪ್ಪ ಅಂದ್ರೆ ನಮ್ಮ ಉದ್ಧವ್ ಠಾಕ್ರೆ ಹೇಳ್ತಾರೆ, ಅವರು ಪಾರ್ಟಿಯಾಗ ಹಂಚಿರ್ಬೇಕಿಲ್ಲ ಅಂತಲ್ಲ, ಯಾಕಂದ್ರೆ ಈ ಎಲ್ಲ ಸ್ಥಾಪಿತ ರಾಜಕಾರಣಿಗಳೆಲ್ಲ ಮಾಡ್ತಾರೆ. ಆದರೂ ಒಂದು ಮಾತಾಡ್ತಾರೆ, BJP ಅವರು ಓಟ್ ಜಿಹಾದ್ ಆರೋಪ ಮಾಡುತ್ತಿದ್ದಾರೆ, ಓಟ್ ಜಿಹಾದ್ ಮಾಡ್ತಾರೆ ಕೇಳ್ತಾರೆ, ಆದರೆ ವಾಸ್ತವವಾಗಿ ನಡೆಯುತ್ತಿರುವುದು ನೋಟ್ ಜಿಹಾದ್ ಅಂತ ಅವ್ರು ಹೇಳ್ತಾರೆ, ಅವ್ರು ಹಂಚಾಡ್ತಾರೆ ರೀ ಅಂತ. ಇವ್ರು ಸಿಕ್ಕಾರ ಇವತ್ತು ಅವರು ತಾವಡೆ ಅವರು ಯಾರು ವಿನೋದ್ ತಾವಡೆ ಸಿಕ್ಕಾರ, ಅದಕ್ಕೆ ಇವ್ರು ಆರೋಪ ಮಾಡ್ತಾರೆ. ಸಪೋಸ್ ಇವ್ರಿಗೆ ಯಾರು ಸಿಕ್ಕಾರ ಅವ್ರು ಆರೋಪ ಮಾಡ್ತಾರೆ, ನೀವೇನು ಸುದ್ದಿದ್ರಿ ಅಂತ ಮಾಡ್ತಾರೆ. ಇದೆಲ್ಲ ಸುದ್ದಿ ಆಗೋದು ಬೇಡ. ನಾವೆಲ್ಲ ಇವತ್ತು ಓಟ್ ಹಾಕುವಂಥವ್ರು ಚುನಾವಣೆ ಅಂತ ಬರುವ ಆ ಸಂದರ್ಭದಲ್ಲಿ ಎಚ್ಚರಗೊಂಡು ಓಟ್ ಹಾಕಬೇಕು, ಯಾವ್ದಕ್ಕೆ ಮಾರ್ಕೋಬೇಡ್ರಿ ರೊಕ್ಕಕ್ಕೆ ಅನ್ನೋದು ನಮ್ಮ ಮತ್ತು ಪ್ರತಿಪಾದನೆ. ಒಂದೇಳೆ ಎಲ್ಲರೂ ಭ್ರಷ್ಟ ಇದ್ದಿಲ್ಲ, ಮತ್ತು ಹೇಳ್ತಾ ಇದ್ದೀನಿ, ನೋಟಾಗಿ ಬಳಸ್ರಿ, ನೋಟಾಗಿ ಓಟ್ ಹಾಕ್ರಿ. ಇದು ನಿರಂತರ ಚುನಾವಣೆ ರೀ. ಈಗ ಏನೋ ಮಹಾರಾಷ್ಟ್ರದೈತಿ ಮುಗಿತದೆ, ಈಗ ಇನ್ನೊಂದು ಜಾರ್ಖಂಡದೈತಿ ಅದು ಮುಗಿತದ್ರಿ, ನೆಕ್ಸ್ಟ್ ಬಂತ ಮತ್ತೊಂದು ಉತ್ತರ ಪ್ರದೇಶ ಬರ್ತದ್ರಿ. ಹಾಗೆ ಸುಮ್ಮನೆ 6 ತಿಂಗಳಿಗೋ ವರ್ಷಕ್ಕೋ ಚುನಾವಣೆ ಬರ್ತಾ ಇರ್ತಾವೆ. ಅದಕ್ಕೆ ಚುನಾವಣೆ ಅನ್ನುವಂಥ ಒಂದು ಪವಿತ್ರವಾದಂಥ ಒಂದು ಅತ್ಯಂತ ಪ್ರಜಾಪ್ರಭುತ್ವ ಉಳಿಸುವಲ್ಲೇ ಸಂವಿಧಾನ ಉಳಿಸುವಲ್ಲೇ ನಮ್ಗೆ ನಮ್ಮ ಸಂವಿಧಾನ ಕೊಟ್ಟಂಥ ಬ್ರಹ್ಮಾಸ್ತ್ರ ಅದನ್ನು ಸರಿಯಾಗಿ ಯೂಸ್ ಮಾಡಿಕೊಳ್ಳ್ರಿ. ಕೇವಲ ರೊಕ್ಕಕ್ಕೆ ಮಾರ್ಕೊಳಕ್ಕೆ ಹೋಗ್ಬೇಡ್ರಿ. ತಾವಡೆ ಅವ್ರಿಗೆ ಸಿಕ್ಕಾರ, ಇವ್ರು ಟಿಗೆ ಒಳಗಾಗ್ತಾ ಇದ್ದಾರೆ, ನಾನು ಮತ್ತೊಮ್ಮೆ ಸಿಗ್ತಾರೆ ಟಿಗೆ ಒಳಗಾಗ್ತಾರೆ, ಮತ್ತು ಅವ್ರಿಗೆ ಶಿಕ್ಷಣ ಆಗೋದಿಲ್ಲ ರೀ. ಯಾಕೆಂತಂದ್ರೆ ದೊಡ್ಡ ತಿಮಿಂಗ್ಲವರು ಬಲಿ ತೊಗೊಂಡು ಹೋಗಿಬಿಡ್ತಾರೆ, ಬರೀ ಅದ್ರ ಬಲಿ ಆಗಿಬಿಡು ಮಂದಿ ಇವರಲ್ಲ, ಬಲಿ ತೊಗೊಂಡು ಹೋಗುವಂಥ ಜನ ಅದಾರ. ಅದಕ್ಕೆ ಮತದಾರರು ಎಚ್ಚರ ಆಗಿರಿ, ಚುನಾವಣೆ ಬರ್ತಾ ಇರ್ತದೆ, ಬರೋದನ್ನು 5 ವರ್ಷಕ್ಕೆ ಬರಲಿ,
ವರ್ಷಕ್ಕೊಂಬರಲಿ ಬರೋದನ್ನ ಆ ಚುನಾವಣೆಯಲ್ಲಿ ನೀವು ಯೋಗ್ಯರಿಗೆ ಮತ ಹಾಕ್ಬೇಕಾಯ್ತು, ದುಡ್ಡು ತೊಳಿಕ್ ಹೋಗ್ಬೇಡ್ರಿ, ಸರಿಯಾಗಿ ಬಲಿ ಆಗ್ಬೇಡ್ರಿ, ಮತ್ತೆದಕ್ಕೆ ಬಲಿ ಆಗ್ಬೇಡ್ರಿ ಅನ್ನೋ ಕಳಕಳಿ ಮನವಿ H16 News. ಇದು ನಿಮ್ಗೆ ಲೈಕ್ ಆಗ್ಬೋದಲ್ಲ, ಲೈಕ್ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಕೊನೆಗೆ ಹೇಳೋದು ಇಷ್ಟ, H16 News, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.